ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಡು ಗಳ್ಳನಾದ ವೀರಪ್ಪನ್ ಫುಲ್ ಸ್ಟೋರಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಈಗಿನ ಪೀಳಿಗೆ ಅವರಿಗೆ ವೀರಪ್ಪನ್ ಅನ್ನೋ ಹೆಸರು ಗೊತ್ತಿಲ್ಲದೆ ಇರಬಹುದು. ಆದರೆ ಒಂದು ಟೈಮ್ನಲ್ಲಿ ಇಡೀ ಭಾರತ ದೇಶವೇ ಈತನ ಹೆಸರನ್ನು ಕೇಳಿದ್ರೇ ಸಾಕು ಗಡಗಡ ಅಂತ ನಡುಗ್ತಾ ಇತ್ತು. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಲ್ಲಿ ನಂಬರ್ ಒನ್ ಕ್ರಿಮಿನಲ್ ಆಗಿ ನಿಂತು ಕರ್ನಾಟಕ, ತಮಿಳ್ನಾಡು, ಕೇರಳ ಪೊಲೀಸರಿಗೆ ನಿದ್ದೆಗೆಡಿಸಿ ಚೆಲ್ಲೆ ಹಣ್ಣನ್ನು ತಿನ್ನಿಸಿ ಶ್ರೀಗಂಧದ ಮರಗಳ ಸ್ಮಗ್ಲಿಂಗ್, ಆನೆ ದಂತಗಳ ಅಕ್ರಮ ಸಾಗಾಣಿಕೆಯಿಂದ ಹೆಸರು ಪಡೆದ ಅತಿ ದೊಡ್ಡ ಭಾರತದ ಸ್ಮಗ್ಲರ್ ಈ ವೀರಪ್ಪನ್. ಒಂದು ಸಮಯದಲ್ಲಿ ಅಂಡರ್ ವರ್ಲ್ಡ್ ಡಾನ್ಸ್, ಮಾಫಿಯಾ ಡಾನ್ಸ್ಗಳಿಗಿಂತ ವೀರಪ್ಪನ್ ಪವರ್ಫುಲ್ ಆಗಿ ಬೆಳೆದಿದ್ದ. ಇದೇ ಕಾರಣಕ್ಕೆ ಈತನನ್ನು ಸಾಯಿಸಲು ಭಾರತದ ಪ್ರಭುತ್ವ 100 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 10 ವರ್ಷಗಳಿಗಿಂತಲೂ ಜಾಸ್ತಿ ಕಾಲ ತುಂಬ ಕಷ್ಟಪಟ್ಟಿದೆ. ಇವತ್ತಿಗೂ ಕೂಡ ಭಾರತದ ಅತಿ ದೊಡ್ಡ ವೆಚ್ಚದಲ್ಲೇ ನಡೆದ ಆಪರೇಷನ್ ಆಗಿ ವೀರಪ್ಪನ್ ಸಾವು ಉಳಿದಿದೆ. 1990ರಲ್ಲೇ ವೀರಪ್ಪನರನ್ನ ಹಿಡಿದು ಕೊಟ್ಟವರಿಗೆ 5 ಕೋಟಿ ರೂಪಾಯಿಗಳ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ವೀರಪ್ಪನ್ ಎಷ್ಟು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತ. ಸಿನಿಮಾ ಹೀರೋಗಳಿಂದ ಹಿಡಿದು ರಾಜಕೀಯ ನಾಯಕರು, ಮಂತ್ರಿಗಳು, ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳನ್ನ ಸಹಿತ ಎಲ್ಲರನ್ನ ತುಂಬಾ ಈಸಿಯಾಗಿ ಕಿಡ್ನಾಪ್ ಮಾಡ್ತಾ ಇದ್ದ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟಕ್ಕೂ ಈ ವೀರಪ್ಪನ್ ಅಂದ್ರೆ ಯಾರು, ಈತ ಹೇಗೆ ಮತ್ತೆ ಯಾಕೆ ಕ್ರಿಮಿನಲ್ ಆಗಿ ಬದಲಾದ, ಎಷ್ಟು ಜನರನ್ನ ಕಿಡ್ನಾಪ್ ಮಾಡಿದ್ದಾನೆ, ಎಷ್ಟು ಜನರನ್ನ ಕೊಂದಿದ್ದಾನೆ, ವೀರಪ್ಪನ್ ನಿಜಕ್ಕೂ ಹೀರೋನ ಅಥವಾ ವಿಲನ್ನ, ವೀರಪ್ಪನ್ ಯಾಕೆ ತನ್ನ ಸ್ವಂತ ಮಗಳನ್ನೇ ನಿರ್ದಾಕ್ಷಿಣ್ಯವಾಗಿ ಸಾಯಿಸಿದ, ಭಾರತ ದೇಶ ಯಾಕೆ ಈತನನ್ನ ಸಾಯಿಸೋದಕ್ಕೆ 100 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತು, ಈ ರೀತಿ ವೀರಪ್ಪನ್ಗೆ ಸಂಬಂಧಿಸಿದ ಫುಲ್ ಸ್ಟೋರಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ವೀರಪ್ಪನ್ ಯಾರು, ಈತನ ಪೂರ್ತಿ ಹೆಸರು ಕೂಸ ಮುನಿಸ್ವಾಮಿ ಗೌಂಡರ್. ಕರ್ನಾಟಕ ಮತ್ತೆ ತಮಿಳ್ನಾಡು ರಾಜ್ಯಗಳ ಗಡಿಯಲ್ಲಿರುವ ಗೋಪಿನಾಥಂ ಅನ್ನುವ ಗ್ರಾಮದಲ್ಲಿ ಸಾಧಾರಣ ವ್ಯವಸಾಯ ಕುಟುಂಬದಲ್ಲಿ 1952 ಜನವರಿ 18ರಂದು ಜನಿಸ್ತಾರೆ. ಇವರಿಗೆ 5 ಎಕರೆಗಳ ಹೊಲ ಇರುತ್ತೆ. ಆ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ಹಸುಗಳನ್ನ ಮೇಯಿಸಿಕೊಂಡು ಜೀವನ ನಡೆಸೋದೇ ವೀರಪ್ಪನರ ವೃತ್ತಿಯಾಗಿತ್ತು. ಎರಡನೇದಾಗಿ ವೀರಪ್ಪನ್ ಒಬ್ಬ ಕ್ರಿಮಿನಲ್ ಆಗಿ ಯಾವಾಗ ಬದಲಾದ, ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ವೀರಪ್ಪನ್ ಚಿಕ್ಕ ವಯಸ್ಸಿನಿಂದಲೇ ಹತ್ಯೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ವೀರಪ್ಪನ್ ತಂದೆಗೆ ಸಾಲುವಾಯಿ ಗೌಂಡರ್ ಅನ್ನುವ ಅಪರಾಧಿಯ ಜೊತೆ ಹತ್ತಿರದ ಸಂಬಂಧಗಳಿದ್ದವು. ಈತ ವೀರಪ್ಪನ್ಗೆ ಮಾವ ಆಗ್ತಾನೆ. ವೀರಪ್ಪನ್ ಈತನ ಜೊತೆ ಸೇರಿ ಚಿಕ್ಕ ವಯಸ್ಸಿನಿಂದಲೇ ಜಂತುಗಳನ್ನ ಸಾಯಿಸೋದು, ಬೆಲೆ ಬಾಳುವ ವಸ್ತುಗಳನ್ನ ಸ್ಮಗ್ಲಿಂಗ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಸಾಲುವಾಯಿ ಗೌಂಡರ್ ವೀರಪ್ಪನ್ಗೆ 10 ವರ್ಷ ವಯಸ್ಸು ಇದ್ದಾಗಲೇ ಕೈಗೆ ಬಂದೂಕನ್ನ ಕೊಟ್ಟಿರ್ತಾನೆ. ವೀರಪ್ಪನ್ ತನ್ನ 14ನೇ ವಯಸ್ಸಿನಲ್ಲೇ ಮೊದಲ ಬಾರಿ ಆನೆಯನ್ನ ಬೇಟೆಯಾಡಿ ಅದನ್ನ ಸಾಯಿಸ್ತಾನೆ. ಹಾಗೆ ಆತನ ಕೆಲಸಗಳಿಗೆ ಅಡ್ಡಿ ಬರುವ ಜನರನ್ನ ಬಂದೂಕಿನಿಂದ ಶೂಟ್ ಮಾಡಿ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಹೀಗೆ ತನ್ನ ಮಾವನ ಜೊತೆ ಸೇರಿ ಶ್ರೀಗಂಧದ ಮರಗಳನ್ನ, ಆನೆ ದಂತಗಳನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ. ಆನೆಗಳ ದಂತಗಳಿಗೋಸ್ಕರ ಆನೆಗಳನ್ನ ಕೊಲ್ತಾ ಇದ್ದ. ಈ ರೀತಿ ವೀರಪ್ಪನ್ ತನ್ನ ಮಾವನ ಜೊತೆನೆ ಕೆಲಸ ಮಾಡಿಕೊಂಡು ವೀರಪ್ಪನ್ ಸಪರೇಟ್ ಆಗಿ ತನ್ನಷ್ಟಕ್ಕೆ ತಾನೇ ಒಂದು ಗುಂಪನ್ನ ಕಟ್ಕೊಂಡು ಈ ಸ್ಮಗ್ಲಿಂಗ್ ವೃತ್ತಿಯನ್ನ ಸ್ವಂತವಾಗಿ ಪ್ರಾರಂಭ ಮಾಡ್ತಾನೆ. ಮೂರನೇದಾಗಿ ವೀರಪ್ಪನ್ ಮಾಡಿದ ಅಪರಾಧಗಳೆಷ್ಟು, ಕೊಲೆಗಳೆಷ್ಟು, ಮತ್ತೆ ಹೇಗೆ ಅತಿ ದೊಡ್ಡ ಕ್ರಿಮಿನಲ್ ಆಗಿ ಬೆಳೀತಾನೆ. ಸೊ ಯಾವಾಗ ಬೇಟೆಗಾರರನ್ನ ತನ್ನ ಟೀಮ್ನಲ್ಲಿ ಸೇರಿಸಿಕೊಂಡು ಪ್ರತ್ಯೇಕವಾದ್ನೋ ಅವಾಗಿಂದ ವೀರಪ್ಪನ್ರ ನಿಜವಾದ ಆಟ ಶುರುವಾಗುತ್ತೆ. 20 ವರ್ಷಗಳು ಸಹ ತುಂಬದೇ ಇರೋ ಸಮಯದಲ್ಲೇ 100 ಸಂಖ್ಯೆಯಲ್ಲಿ ಆನೆಗಳನ್ನ ಸಾಯಿಸಿ ಅವುಗಳ ದಂತಗಳನ್ನ ಮಾರ್ತಾ ಇದ್ದ. ಹೀಗೆ 1972ರಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಮೊದಲ ಬಾರಿಗೆ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ. ಆದರೆ ಅವರಿಂದ ಅಷ್ಟೇ ಈಸಿಯಾಗಿ ತಪ್ಪಿಸಿಕೊಳ್ತಾನೆ. ಇನ್ನು ಸ್ಮಗ್ಲಿಂಗ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾನೆ. ವಿದೇಶಗಳಲ್ಲೂ ಸಹ ಡೀಲಿಂಗ್ಸ್ಗಳನ್ನು ಮಾಡಿ ಶ್ರೀಗಂಧದ ಮರಗಳನ್ನು, ಆನೆ ದಂತಗಳನ್ನು ಸಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕೆಲಸಕ್ಕೆ ಅಡ್ಡ ಬರೋ ಅಧಿಕಾರಿಗಳನ್ನು ಕೂಡ ಸಾಯಿಸೋದಕ್ಕೂ ಶುರು ಮಾಡ್ತಾನೆ. 14 ವರ್ಷಗಳ ನಂತರ ಮತ್ತೊಮ್ಮೆ 1986ರಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ. ಆದರೆ ಈ ಬಾರಿ ಕೂಡ ಆ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬರಿಗೆ ಲಂಚ ಕೊಟ್ಟು ತಪ್ಪಿಸಿಕೊಳ್ತಾನೆ. ಇನ್ನು ಅದೇ ವರ್ಷ ಕಾಡಿನ ಪರಿಶೀಲನಾ ಅಧಿಕಾರಿಯನ್ನ ಸಾಯಿಸ್ತಾನೆ. 1987ರಲ್ಲಿ ತಮಿಳ್ನಾಡಿನ ಫಾರೆಸ್ಟ್ ಆಫೀಸರ್ ಆದ ಚಿದಂಬರ್ರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಾನೆ. ಈ ಅಧಿಕಾರಿಗಳ ಸಾವಿನಿಂದ ಪ್ರಭುತ್ವ ಸ್ಪಂದಿಸಿ ವೀರಪ್ಪನ್ರನ್ನ ಹಿಡ್ಕೊಳ್ಳೋದಕ್ಕೆ ಕ್ರಮಗಳನ್ನ ಕೈಗೊಳ್ಳುತ್ತೆ. ಇದರಿಂದ ವೀರಪ್ಪನ್
ಕಾಡಿನಿಂದ ಹೊರಬರೋದು ಅಪಾಯ ಅಂತ ಭಾವಿಸಿ ಕಾಡಿನಲ್ಲೇ ಕೆಲವು ಜನ ಅನುಚರರ ಜೊತೆ ಸ್ಥಿರವಾಗಿದ್ದು ಇನ್ನೂ ಕೆಲವು ಜನರನ್ನು ಗ್ರಾಮಗಳಲ್ಲಿ ರಹಸ್ಯವಾಗಿ ಇಟ್ಟು ತನ್ನ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. 1989 ಐದು ಜನರನ್ನು ಕಿಡ್ನಾಪ್ ಮಾಡಿ ಸಾಯಿಸ್ತಾನೆ. ಹಾಗೆ 3 ಜನ ಪೊಲೀಸರನ್ನು ಕೂಡ ಕೊಲೆ ಮಾಡ್ತಾನೆ. 1990 ತನ್ನ ಸಹೋದರಿಯ ಆತ್ಮಹತ್ಯೆಗೆ ಪ್ರತೀಕಾರವಾಗಿ ಕರ್ನಾಟಕ ಫಾರೆಸ್ಟ್ ಆಫೀಸರ್ ಶ್ರೀನಿವಾಸ್ ಅವರನ್ನು ಶೂಟ್ ಮಾಡಿ ಸಾಯಿಸ್ತಾನೆ. ಅಷ್ಟೇ ಅಲ್ಲದೆ ಆತನ ತಲೆಯನ್ನು ಶರೀರದಿಂದ ಬೇರ್ಪಡಿಸ್ತಾನೆ. ಕೊನೆಗೆ ಆತನ ತಲೆ ಕೊಲೆಯಾದ 3 ವರ್ಷಗಳ ನಂತರ ಕಾಳಿ ದೇವಸ್ಥಾನದ ಹತ್ತಿರ ಸಿಗುತ್ತೆ. ಮತ್ತೆ 1991 ಗ್ರಾನೈಟ್ ಕ್ವಾರಿಯ ಓನರ್ ಮಗಳನ್ನು ಕಿಡ್ನಾಪ್ ಮಾಡಿ 1,15,00,000 ರೂಪಾಯಿಗಳನ್ನು ಡಿಮ್ಯಾಂಡ್ ಮಾಡಿ ದುಡ್ಡು ಬಂದ ನಂತರ ಬಿಟ್ಟುಬಿಡ್ತಾನೆ. ಇದರಿಂದ ವೀರಪ್ಪನ್ ಮಾಡಿದ ಕೊಲೆಗಳನ್ನು ನೋಡಿ ಸಹಿಸೋದಕ್ಕೆ ಆಗದೆ ತಮಿಳುನಾಡು ಮತ್ತು ಕರ್ನಾಟಕ ಪ್ರಭುತ್ವ ವೀರಪ್ಪನ್ರವರನ್ನು ಹಿಡ್ಕೊಳ್ಳೋದಕ್ಕೆ ಒಂದು ಪ್ರತ್ಯೇಕವಾದ ಆಪರೇಷನ್ನ ಒಂದು ಟೀಮ್ನಿಂದ ಶುರು ಮಾಡುತ್ತೆ. ಅದರ ಹೆಸರೇ ಆಪರೇಷನ್ ಕಕೂನ್. ಆದರೆ ಈ ಆಪರೇಷನ್ನಿಂದ ಎಷ್ಟೇ ಪ್ರಯತ್ನಿಸಿದರೂ ಕೂಡ ವೀರಪ್ಪನ್ರನ್ನು ಹಿಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೊಂದು ಕಡೆ ವೀರಪ್ಪನ್ ಅನೇಕ ಪೊಲೀಸ್ ಅಧಿಕಾರಿಗಳನ್ನು ಗಿರಿಜನ ಪ್ರಜೆಗಳನ್ನು 10 ಸಂಖ್ಯೆಯಲ್ಲಿ ಸಾಯಿಸ್ತಾ ಹೋಗ್ತಾನೆ. ಆಗ ಈ ಪ್ರತ್ಯೇಕವಾದ ಟಾಸ್ಕ್ ಫೋರ್ಸ್ ವೀರಪ್ಪನ್ ಮನುಷ್ಯರಲ್ಲೇ ಮುಖ್ಯವಾದ ಗುರುನಾಥನ್ರನ್ನ ಕೊನೆಗೂ ಸಾಯಿಸೋದರಲ್ಲಿ ಯಶಸ್ವಿಯಾಗುತ್ತೆ. ಆದರೆ ಇದಾದ 3 ತಿಂಗಳುಗಳ ನಂತರ ವೀರಪ್ಪನ್ ಪ್ರತೀಕಾರವಾಗಿ ರಾಮಾಪುರ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲೇ 5 ಜನ ಪೊಲೀಸರನ್ನು ಸಾಯಿಸಿ ಅವರ ಬಂದೂಕುಗಳನ್ನು ಇನ್ನಿತರ ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾನೆ. ಇನ್ನು ಕೆಲವು ತಿಂಗಳುಗಳ ನಂತರ ಶಕೀಲ್ ಅನ್ನುವ ವ್ಯಕ್ತಿಯನ್ನು ಸಾಯಿಸಲು ವೀರಪ್ಪನ್ ಪ್ಲಾನ್ ಮಾಡಿ ಆತನ ಜೊತೆ ಇನ್ನೂ 5 ಜನರನ್ನು ಸಾಯಿಸಿಬಿಡ್ತಾನೆ. ಇದರಿಂದ ತಮಿಳುನಾಡು ಹಾಗೂ ಕರ್ನಾಟಕ ಪ್ರಭುತ್ವ 1992 ವೀರಪ್ಪನ್ರನ್ನು ಹಿಡಿದು ಕೊಟ್ಟವರಿಗೆ 5 ಕೋಟಿ ರೂಪಾಯಿಗಳ ಬಹುಮಾನವನ್ನು ಕೊಡ್ತೀವಿ ಅಂತ ಪ್ರಕಟಣೆ ಮಾಡಿತ್ತು. ಆನಂತರ 1993 ಇನ್ನೂ 20 ಜನ ಪೊಲೀಸರನ್ನು ಸಾಯಿಸ್ತಾನೆ. ಇದರಿಂದ ಪ್ರಭುತ್ವ 41 ಜನ ಪೊಲೀಸರನ್ನು ಮತ್ತು ಕಾಡಿನ ಅಧಿಕಾರಿಗಳ ವೃಂದವನ್ನು ವೀರಪ್ಪನ್ರನ್ನು ಹಿಡ್ಕೊಳ್ಳೋದಕ್ಕೆ 1993 ಏಪ್ರಿಲ್ 3 ಕಳಿಸುತ್ತೆ. ಆದರೆ ಅವರೆಲ್ಲರೂ ಬರುವ ಬಸ್ಗಳನ್ನು 2 ಲ್ಯಾಂಡ್ ಮೈನ್ಗಳನ್ನು ಇಟ್ಟು ಬ್ಲಾಸ್ಟ್ ಮಾಡ್ತಾನೆ. ಈ ಬ್ಲಾಸ್ಟ್ನಲ್ಲಿ 22 ಜನರು ಸಾವನ್ನಪ್ಪುತ್ತಾರೆ. ಮತ್ತು ಅದೇ ವರ್ಷ ವೀರಪ್ಪನ್ರ ಜಾಡು ಹೇಳು ಅಂತ SDF ಪೊಲೀಸರು ವೀರಪ್ಪನ್ರ ಹೆಂಡತಿಯಾದ ಲಕ್ಷ್ಮಿಯನ್ನ ಅರೆಸ್ಟ್ ಮಾಡ್ತಾರೆ. ಆಗ ತಕ್ಷಣ ವೀರಪ್ಪನ್ ಕೊಯಂಬತ್ತೂರು DSP ಕಿಡ್ನಾಪ್ ಮಾಡಿ ಹೆದರಿಸೋದ್ರಿಂದ ಆಕೆಯನ್ನ ಬಿಟ್ಟು ಬಿಡ್ತಾರೆ. ವೀರಪ್ಪನ್ರ ಆಲೋಚನೆಗಳು ಪ್ಲಾನ್ಗಳು ಎಲ್ಲವೂ ಕೂಡ ಪೊಲೀಸರಿಗಿಂತ ತುಂಬಾ ಅಡ್ವಾನ್ಸ್ಡ್ ಆಗಿ ಇದ್ದದ್ದರಿಂದ ಆತನನ್ನ ಹಿಡ್ಕೊಳ್ಳೋದಕ್ಕೆ ಪೊಲೀಸರಿಂದ ಸಾಧ್ಯವಾಗ್ತಾ ಇರಲಿಲ್ಲ. 10 ಕಳೆದರೂ ಕೂಡ ಕಕೂನ್ ಆಪರೇಷನ್ ಟೀಮ್ಗೆ ವೀರಪ್ಪನ್ರವರನ್ನ ಹಿಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇದೇ ಗ್ಯಾಪ್ನಲ್ಲಿ ವೀರಪ್ಪನ್ ಮಾಡುವ ಕೊಲೆಗಳು ನೆಕ್ಸ್ಟ್ ಲೆವೆಲ್ಗೆ ಹೋಗಿರುತ್ತೆ. ಇದರಿಂದ ಆತ ಇರುವ ಜಾಗ ಹೇಳಬೇಕು ಅಂತ ಪೊಲೀಸರು ಸತ್ಯಮಂಗಳಂ ಅಡವಿ ಗ್ರಾಮಗಳಲ್ಲಿ ಅನುಮಾನ ಬಂದ ಪ್ರತಿಯೊಬ್ಬರನ್ನು ಸಾಯಿಸಿಬಿಡ್ತಾರೆ. ಇದರಿಂದ ರೊಚ್ಚಿಗೆದ್ದ ವೀರಪ್ಪನ್ 2000 ಜುಲೈ 30 ನಮ್ಮ ಕರ್ನಾಟಕದ ಪ್ರಮುಖ ಸಿನಿಮಾ ನಟನಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಅಳಿಯ ಹಾಗೂ ಇನ್ನೂ ಇಬ್ಬರನ್ನ ಒಂದು ಮನೆಯ ಫಂಕ್ಷನ್ ಓಪನಿಂಗ್ಗೆ ಬಂದಾಗ ಕಿಡ್ನಾಪ್ ಮಾಡ್ತಾನೆ. ಸೊ ರಾಜ್ಕುಮಾರನ್ನ ಕಿಡ್ನಾಪ್ ಮಾಡಿದ ನಂತರ ಏನೆಲ್ಲ ಆಯಿತು, ಅವರನ್ನು ನಮ್ಮ ಸರ್ಕಾರ ಹೇಗೆ ಬಿಡಿಸಿಕೊಳ್ತು, ನಂತರ ವೀರಪ್ಪನ್ ಏನೆಲ್ಲ ಮಾಡ್ದ, ಕೊನೆಗೆ ವೀರಪ್ಪನ್ರವರ ಅಂತಿಮ ದಿನಗಳು ಹೇಗಿತ್ತು, ವೀರಪ್ಪನ್ರವರನ್ನ ಹೇಗೆ ಪ್ಲಾನ್ ಮಾಡಿ ಸಾಯಿಸಲಾಯಿತು, ಇವೆಲ್ಲವನ್ನ ಈ ವಿಡಿಯೋದ 2 ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.